एलू नमस्कार फ्रेंड्स, नानी ब्रिडर डिसन हेल्कोड़ी आर एल दार तेज नाट हकी 10.075 mm नीडल तक मत रिंग बीड मत ईर कटिंग रौंड शेप बीड मत स्मॉल साइज बीड डिसन तक फस्टे वीडियो नोड़ी नम चल सब्सक्रेबी पक्लो बेल आल आपशन सेलेक्टी ना वीडियो नोटिफिकेशन बे नानी बटे स्टार्टिंग 2 times लाकी निडल बटे चुच्ची दार मेल तंदु अदन लॉक मोड़ पक्कल इन सल नानी लॉक मोड़ी रीति एर सल लॉक नानी 4 chain हाकता 1, 2, 3, 4 फोर चैन हाकि अदल बरत अगे नीटी इटकू ना लॉक मोड़े रीति निडल बटे चुच्ची दार मेल तंदु एरड लूप आगते एर लूप वे सल ना दार एल्कबरु मत नानी 4 chain हाकता 2, 3, 4 chain हाकि अदू कूड़ा बटे ना नीटी इटकू लाक मोड़ू निडल मेले दार सुतक मेल तु एर लूपल वे सल ना लाक मोड़ू 4 chain एर सल हाकु नानी दार मेले यह रिंग बीडे वो स्मॉल साइज बीडन हाकू राउंड शेप बीडन नानूटे दार एगे तरतनी हॉलोलगढ़ ना दार हेल्क बरु रीति हेल्क बंद अदान लाक मोड़ू फस्टू बीडन बीडन नावी दार वो मिसबार्ला दारू अदे हॉलोलगढ़ दारू बरु अदूड़ा बटे ना बरत अगे नीटिटू लाक मोड़ू यह रीति लाक नमें बे बटे नानी टर्न मी बटेन तिर्गसको आ बीड मेले मेगडे अली नानी आ हॉलोलगढ़ रिंगोलगढ़ सिंगल क्रोशन मी रीति ना सिंगल क्रोशन माता हमको हॉलोलगढ़ ना एस्टु सिंगल क्रोशे बरुते अस्टुनकु दार तु एर लूपल वे सल ना सिंगल क्रोशन मी रीति ना मेगडे हॉलल बे सिंगल क्रोशन मे 8 or 9 सिंगल क्रोश बरबदी सिंगल क्रोशन मू नी लाक कड़े लाक मी ना स्टार्टिंग लाक अली लाक मे रीति ना सिंगल क्रोशन मू मेगडे ना लाक मे स्टार्टिंग बीड लाक बीड तक मुंचे लाक अली लाक मोड़ लाक बटेन सीधा मोलती रीति मेगडे स्टेप ना सिंगल क्रोशन हाकु नानी दार तिर्गसको नानी मत नानु केळगडे होलल रिंगोलगढ़ सिंगल क्रोशे मे वसल नानी सिंगल क्रोशन मू निडल मेले वसल दार सुतको अदे रिंगोल होगी दार तु लूपल वे सल दार हेकोता इन हाफ डबल क्रोशे अंत करती हाफ डबल क्रोशे हाकु नानी सल सिंगल चैन हाके चैन हाकु मत बीडन हाकता ಮತ್ತೊಂದು ಬೀಡ ಸ್ಮಾಲ್ ಸೈಜ್ ಬೀಡ್ನ ನಾವಿಲ್ಲಿ ಹಾಕೊಳ್ಳಬೇಕು ಈ ರೀತಿ ಬೀಡ್ನ ಹಾಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ ಲಾಕ್ ಮಾಡ್ಕೊಂಡು ಇನ್ನೊಂದ ಸಲ ಸಿಂಗಲ್ ಚೈನ್ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಮಿಸ್ ಆಗಿದೆ ನಾನು ಬಿಚ್ಚ ಹಾಕೊಳ್ತೀನಿ ನಾವು ಅದೇ ಕಂಬದೊಳಗೆ ಅಂದ್ರೆ ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಬೇಕು ಅದನ್ನ ಲಾಕ್ ಮಾಡ್ಕೊಂಡು नानी निडल मेले वसल दार सुतकोता
ಈತರ ಸುತ್ಕೊಂಡು ಎರಡರಿಂದ ಒಂದು ಸಲ ಸರಿ ನಿಡಮೇಲ್ ದಾರನ ಸುತ್ಕೊಂಡು ನಾನು ಇಲ್ಲಿ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಎರಡು ಲೂಪಲ್ಲಿ ಒಂದು ಸಲ, ಮತ್ತೆ ಎರಡು ಲೂಪಲ್ಲಿ ಒಂದು ಸಲ, ಮತ್ತೆ ಒಂದು ಚೈನ್ ಹಾಕ್ಕೊಂಡೆ, ಒಂದು ಬೀಡನ್ನ ಹಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು, ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಬೀಡನ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡೆ. ಒಂದು ಚೈನ್ ಹಾಕಿ ನಾವು ಕಂಬ ಇದೆಯಲ್ವ, ನಾವು ಡಬಲ್ ಕ್ರೋಷೆ ಮಾಡಿದ್ವಲ್ಲ, ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಸ್ಮಾಲ್ ಪೆಟಲ್ ಥರ ಆಗುತ್ತೆ. ಮತ್ತು ನಿಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಅದೇ ರಿಂಗ್ ಒಳಗಡೆ ದಾರನ ಮೇಲೆ ತಂದು ನಾನಿಲ್ಲಿ ಎರಡು ಲೂಪಿಂದ ಒಂದು ಸಲ, ಮತ್ತೆ ಎರಡು ಲೂಪಿಂದ ಒಂದು ಸಲ, ಮತ್ತೆ ಎರಡು ಲೂಪಿಂದ ಒಂದು ಸಲ ನಾನಿಲ್ಲಿ ತ್ರಿಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸಿಂಗಲ್ ಚೈನ್ ಹಾಕಿ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ನಾನು ಅದೇ ತ್ರಿಬಲ್ ಕ್ರೋಷ ಕಂಬದಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ನಮಗೆ ಈ ರೀತಿ ಬರುತ್ತೆ. ಮತ್ತೆ ನಿಡಲ್ ಮೇಲೆ ಮೂರು ಸಲ ದಾರನ ಸುತ್ತಕೊಳ್ಬೇಕು. ನಾವಿಲ್ಲಿ ಒಂದು ಸಲ, ಎರಡು ಸಲ, ಮೂರು ಸಲ, ಮೂರು ಸಲ ದಾರನ ಸುತ್ತಕೊಂಡು ಕಾಣಿಸ್ತಿದೆಯಲ್ವಾ, ಆ ಮೂರು ಸಲ ದಾರದೊಳಗಡೆ ನಾನಿಲ್ಲಿ ಎರಡೆರಡು ಸಲ, ಎರಡೆರಡು ಸಾರಿ ಎರಡೆರಡು ಲೂಪಲ್ಲಿ ಒಂದೊಂದು ಸಲ ದಾರನ ಹೇಳ್ಕೊಳ್ತಾ ಬರಬೇಕು. ಮೂರು ಸಲ, ಒಟ್ಟು ನಾಲ್ಕು ಸಲ ದಾರನ ಮೇಲೆ ತರಬೇಕು. ಈ ರೀತಿ ದಾರನ ಮೇಲೆ ತಂದು ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡೆ. ಮತ್ತೆ ಅದೇ ಕಂಬದೊಳಗಡೆ ನಾವು ಇದನ್ನು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್, ಈ ರೀತಿ ನಾಲ್ಕು ಬೀಡ್ ಬರುತ್ತೆ ನಮಗೆ. ರೈಟ್ ಸೈಡಲ್ಲಿ ನಾಲ್ಕು ಬೀಡ್ ಬರುತ್ತೆ. ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಸ್ಟಾರ್ಟಿಂಗ್ ಯಾವ ರೀತಿ ಬಂದಿರ್ತೀವೋ ಅದೇ ರೀತಿ ನಾವು ಹಿಂದೆ ಅದೇ ರೀತಿ ಹೋಗಬೇಕು. ಡಬಲ್ ಕ್ರೋಷ, ತ್ರಿಬಲ್ ಕ್ರೋಷ, ಡಬಲ್ ಕ್ರೋಷ, ಹಾಫ್ ಡಬಲ್ ಕ್ರೋಷ ಥರನೇ ಹೋಗಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ತ್ರಿಬಲ್ ಕ್ರೋಷ ಕಂಬದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾನಿಲ್ಲಿ ಅದೇ ರಿಂಗ್ ಒಳಗಡೆ ದಾರನ ತಂದು ನಾನಿಲ್ಲಿ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ. ಟ್ರೈ ಮಾಡಿ. ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಚೈನ್ ಹಾಕಿ ಅದನ್ನು ಅದೇ ಕಂಬದೊಳಗಡೆ ಲಾಕ್ ಮಾಡ್ತೀನಿ. ನಾವಿಲ್ಲಿ ಪಿಕೌಟ್ ಡಿಸೈನ್ ಮಾಡ್ತೀವಲ್ಲ ಅದೇ ರೀತಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಈ ರೀತಿ ಬರುತ್ತೆ ಡಿಸೈನು, ತುಂಬಾ ಕ್ಯೂಟಾಗಿ ಕಾಣುತ್ತೆ. ನಾನು ಇಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಾನಿಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾನು ಒಂದು ಚೈನ್ ಮಿಸ್ ಮಾಡಿದ್ದೆ, ನಾವು ಅದೇ ರೀತಿ ಇಲ್ಲೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಅಲ್ಲಿ ಬಿಚ್ಚ ಹಾಕ್ಕೊಂಡಿರ್ತೀನಿ. ಒಂದು ಸಲ ಸಿಂಗಲ್ ಕ್ರೋಷೆ ಮಾಡಿ ನಾನಿಲ್ಲಿ ಲಾಕ್ ಮಾಡ್ತೀನಿ. ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸಿಂಗಲ್ ಕ್ರೋಷೆ ಮಾಡಿದ್ದೋ ಅದೇ ರೀತಿ ಸಿಂಗಲ್ ಕ್ರೋಷೆ ಮಾಡಿ ನಾವು ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬರುತ್ತೆ, ತುಂಬಾ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ನಾವು ಒನ್ ಅವರ್ ಒಳಗೆಲ್ಲ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದೇ ಜಾಗದಲ್ಲಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ.
ನಾನು ಈ ರೀತಿ ಲಾಕ್ ಮಾಡಿ 4 ಚೈನ್ ಹಾಕೊಳ್ತೀನಿ ನಮಗೆ ಈ ರೀತಿ ಬರುತ್ತೆ ಡಿಸೈನ್ ನಾವು ಇಲ್ಲಿ ಮೇಗಡೆ ಸ್ಟೆಪ್ ಗೆ ಕೂಡ ಬೀಡ್ ಬೇಕಾದರೂ ಹಾಕೊಳ್ಳಬಹುದು ಸಿಂಗಲ್ ಕ್ರೋಷಾ ಮಾಡಿದ್ವಲ್ಲ ಅಲ್ಲಿ ನಾನು ಇಲ್ಲಿ 4 ಚೈನ್ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ 1 2 3 4 ನಾಲ್ಕು ಚೈನ್ ಹಾಕಿ ಅದನ್ನ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಬೇಕು ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ ನಮಗೆ ಮಿಡಲ್ ಅಲ್ಲಿ ಕುಚ್ಚು ಬರುತ್ತೆ ಬಟ್ಟೆಗೆ ಲಾಕ್ ಮಾಡಿ ನಾನು ಇಲ್ಲಿ ಬೀಡ್ನ ಹಾಕೊಳ್ತೀನಿ ದಾರನ ಮೇಲೆತ್ತಿ ಬೀಡ್ನ ಹಾಕೊಳ್ತಾ ಇದೀನಿ ಈ ರೀತಿ ಬೀಡ್ನ ಹಾಕೊಂಡಿ ರಿಂಗ್ ಒಳಗಡೆ ಅದನ್ನ ಲಾಕ್ ಮಾಡ್ಕೊಳ್ಳಬೇಕು ಈ ರೀತಿ ಲಾಕ್ ಮಾಡ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೊಳ್ಳಬೇಕಾಗುತ್ತೆ ನಾನು ಇಲ್ಲಿ ಬಟ್ಟೆನ ಟರ್ನ್ ಮಾಡ್ಕೊಂಡು ಮೇಗಡೆ ಹೋಲ್ ಕಾಣ್ತಿದೆಯಲ್ವಾ ರಿಂಗ್ ಒಳಗಡೆ ಅದ ರಿಂಗ್ ಒಳಗಡೆಯಿಂದ ದಾರನ ತಂದು ನಾನು ಇಲ್ಲಿ ಸಿಂಗಲ್ ಕ್ರೋಷನ ಹಾಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಷನ ಹಾಕೊಳ್ತಾ ಹೋಗಬೇಕು ನನಗಿಲ್ಲಿ 8 ಸಿಂಗಲ್ ಕ್ರೋಷಗಳು ಬಂದಿದೆ ನಾನು ಅದನ್ನ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಬೀಡ್ನ ಲಾಕ್ ಮಾಡಕ್ಕೆ ಮುಂಚೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡೆ ಮತ್ತೆ ರಿಂಗ್ ಒಳಗಡೆ ನಾನು ಇಲ್ಲಿ ಒಂದ ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕ್ರೋಷ ಮಾಡಿ ನೀಡಲ್ ಮೇಲೆ ಒಂದ ಸಲ ದಾರನ ಸುತ್ತಿಕೊಂಡು ನಾವು ಇಲ್ಲಿ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದೀವಿ ಒಂದು ಸಿಂಗಲ್ ಕ್ರೋಷ ಹಾಕಿ ಒಂದು ಬೀಡ್ನ ಆಡ್ ಮಾಡ್ಕೊಳ್ತಾ ಇದೀನಿ ಬೀಡ್ ಆಡ್ ಮಾಡಿ ಅದನ್ನ ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕೊಳ್ಳಬೇಕು ಮತ್ತೆ ಅದೇ ಕಂಬದೊಳಗಡೆ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳಬೇಕು ಹಾಫ್ ಡಬಲ್ ಕ್ರೋಷ ಐತೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿಕೊಂಡು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಒಂದು ಬೀಡ್ನ ಹಾಕೊಳ್ತಾ ಇದೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಚೈನ್ ಹಾಕೊಂಡು ನಾನು ಅದೇ ಕಂಬದೊಳಗಡೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತೀನಿ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಈ ರೀತಿ ಬರುತ್ತೆ ಲಾಸ್ಟ್ ಎಂಡಿಂಗ್ ಅಲ್ಲಿ ನಾನು 4 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ ಈ ಡಿಸೈನ್ 1 ಅವರ್ ಒಳಗೆಲ್ಲ ನೀವೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಬಹುದು ಸಿಂಗಲ್ ಸ್ಟೆಪ್ ಅಲ್ಲೇ ಇದು ಕಂಪ್ಲೀಟ್ ಆಗುತ್ತೆ ನಮಗೆ ಈ ರೀತಿ ಬರುತ್ತೆ ಡಿಸೈನ್ ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ ಡಿಸೈನ್ ನಾನು ಇಲ್ಲಿ ಕುಚ್ಚ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನಾನು ಇಲ್ಲಿ 100 ಎಳೆ ದಾರ ತೆಕೊಂಡಿರ ಸ್ಮಾಲ್ ಸೈಜ್ ಆಗಿ ಕುಚ್ಚ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್